ಪ್ರತ್ಯೇಕ ವಾರ್ತೆಗಳಿಗೆ ಮತ್ತೆ ಸ್ವಾಗತ. ತುಮಕೂರಿನ ಗಾರೆ ನರಸಯ್ಯನ ಕಟ್ಟೆ ಬಳಿ ಅನುಪಯುಕ್ತ ವಸ್ತುಗಳನ್ನ ಬಳಸಿ ಸುಸಜ್ಜಿತ ಉದ್ಯಾನವನವನ್ನ ನಿರ್ಮಿಸಿದ ಸದಸ್ಯ ವಿಷ್ಣುರವರ ಕಾರ್ಯಕ್ಕೆ ಸಾರ್ವಜನಿಕರು ಪ್ರಶಂಸಿಸಿದ್ದಾರೆ. ಅನುಪಯುಕ್ತ ವಸ್ತುಗಳನ್ನ ಬಳಸಿಕೊಂಡು ಸುಸಜ್ಜಿತ ಉದ್ಯಾನವನವನ್ನ ನಿರ್ಮಿಸುವ ಮೂಲಕ 30ನೇ ವಾರ್ಡಿನ ಸದಸ್ಯ ವಿಷ್ಣುರವರು ಎಲ್ಲರ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ. ತುಮಕೂರಿನ 30ನೇ ವಾರ್ಡಿಗೆ ಸೇರುವ ಗಾರೆ ನರಸಯ್ಯ ಕಟ್ಟೆ ಪಕ್ಕದಲ್ಲೇ ಸುಸಜ್ಜಿತವಾದ ಚಿಕ್ಕ ಉದ್ಯಾನವನವನ್ನ ಸದಸ್ಯ ವಿಷ್ಣುರವರು ವಿಶೇಷ ಆಸಕ್ತಿ ವಹಿಸಿ ನಿರ್ಮಿಸಿ ಎಲ್ಲರ ಮೆಚ್ಚುಗೆಗೆ ಪಾತ್ರವಾಗಿದ್ದಾರೆ. ನರಸಯ್ಯನ ಕಟ್ಟೆ ಸುತ್ತಮುತ್ತಲು ಸಿಕ್ಕಂತಹ ಮರದ ತುಂಡುಗಳು, ಹಳೆ ಬೃಂದಾವನ ತುಂಡಾದ ತೆಂಗಿನ ಮರಗಳನ್ನ ಒಂದೆಡೆ ಸೇರಿಸಿ ಅದನ್ನ ಬಳಸಿಕೊಂಡು ಪೌರ ಕಾರ್ಮಿಕರ ಸಹಾಯದಿಂದ 3 ತಿಂಗಳ ಒಳಗೆ ಉತ್ತಮ ರೀತಿಯಲ್ಲಿ ಉದ್ಯಾನವನ ನಿರ್ಮಿಸಿದ್ದು ನನಗೆ ಭಾರಿ ಖುಷಿ ನೀಡಿದೆ ಎಂದು ಸದಸ್ಯ ವಿಷ್ಣು ಪ್ರತಿಕ್ರಿಯಿಸಿದ್ದಾರೆ. ರಿಂಗ್ ರಸ್ತೆಗೆ ಹತ್ತಿರವಾಗಿರುವ ಈ ಉದ್ಯಾನವನ ಬೆಳಗಿನ ವಾಯುವಿಹಾರಿಗಳು ಆಗಮಿಸಿ ಕೆಲಕಾಲ ವಿಶ್ರಮಿಸಿಕೊಳ್ಳುತ್ತಿದ್ದಾರೆಂದು ವಿಷ್ಣು ಹೇಳುತ್ತಿದ್ದಾರೆ. ಈ ಉದ್ಯಾನವನ ಸೇರಿದಂತೆ ಗಾರೆ ನರಸಯ್ಯನ ಕಟ್ಟೆಯನ್ನ ಸರ್ವಾಂಗೀಣವಾಗಿ ಅಭಿವೃದ್ಧಿ ಪಡಿಸುವ ಅಭಿಲಾಷೆಯನ್ನ ವ್ಯಕ್ತಪಡಿಸಿದರು. ವಾರ್ಡಿಗೆ ಬರುವಂತ ಗಾರೆ ನರಸಯ್ಯನ ಕಟ್ಟೆಯಲ್ಲಿ ಒಂದು ಸಣ್ಣ ಪಾರ್ಕು ತುಂಬಾ ಚೆನ್ನಾಗಿರಲು ಬಂದಿದೆ. ಏನಪ್ಪ ಅಂದ್ರೆ ಟೋಟಲಿ ಕಸದಿಂದ ರಸ ಮಾಡಿರುವಂತ ಪಾರ್ಕು, ಎಲ್ಲೋ ಬಿದ್ದಂಥ ಬೃಂದಾವನ, ಎಲ್ಲೋ ಬಿದ್ದಂಥ ಒಂದು ಬಂಡೆಕಲ್ಲು, ಎಲ್ಲೋ ಬಿದ್ದಂಥ ಒಂದು ತೆಂಗಿನ ಮರ, ಆ ತೆಂಗಿನ ಮರದ ಒಂದು ಕುರ್ಚಿ ಒಂದು ತುಂಡುಗಳಿಗೆ ಬಣ್ಣ ಹೊಡೆದು, ಮತ್ತು ಆ ಬೃಂದಾವನ ಕಟ್ಟೆಗೆ ಬಣ್ಣ ಹೊಡೆದು, ಮತ್ತು ಎಲ್ಲೋ ಬಿದ್ದಂಥ ಸ್ಟೂಲ್ನ ಎಲ್ಲ ತಗೊಂಡು ಇವತ್ತು ಒಂದು ಒಳ್ಳೆಯ ಪಾರ್ಕು ನಮ್ಮ ಪೌರ ಕಾರ್ಮಿಕರ ಶ್ರಮದಿಂದ ವಿತೌಟ್ 1 ರೂಪಾಯಿ ಖರ್ಚಿಲ್ಲದೆ, ಮಹಾನಗರ ಪಾಲಿಕೆಯಿಂದ ಯಾವುದೇ ರೀತಿ 1 ರೂಪಾಯಿ ಖರ್ಚಿಲ್ಲದೆ ಒಂದು ಒಳ್ಳೆಯ ಪಾರ್ಕಾಗಿ ಉದ್ಯಾನವನವಾಗಿ ರೂಪುಗೊಂಡಿದೆ. ಇದು ಪೂರ್ಣ ಶ್ರಮ ಪೂರ್ತಿ ಸೊ ನಮ್ಮ ಮಹಾನಗರ ಪಾಲಿಕೆ ಏನು ಪೌರ ಕಾರ್ಮಿಕರಿದ್ದಾರೆ ಪೌರ ಕಾರ್ಮಿಕರಿಗೆ ಸಲ್ಲುತ್ತೆ. ಸುಮಾರು ಈ ಒಂದು ಪಾರ್ಕು ಒಂದು 3 ತಿಂಗಳಿಂದ ಈ ಪಾರ್ಕ್ನ ನಾವು ರೆಡಿ ಮಾಡಿದ್ದೀವಿ. ಒಂದು ಒಳ್ಳೆ ತುಂಬ ಅದ್ಭುತವಾಗಿ ಬಂದಿದೆ. ಈ ಪಾರ್ಕಿನ ವಿಶೇಷ ಏನಪ್ಪ ಅಂದರೆ ಪಾರ್ಕ್ ಮೇಲ್ಭಾಗ ನಿಂತ್ಕೊಂಡ್ರೆ ನಮ್ಮ ಗಾರೆ ನರಸಯ್ಯನ ಕಟ್ಟೆ 19 ಎಕರೆ 1 ಕುಂಟೆ ಸಂಪೂರ್ಣವಾಗಿ ಕಾಣುತ್ತೆ. ಒಂದು ಮಿನಿ ಟಿಪ್ಪು ಡ್ರಾಪ್ ಥರ ಒಂದು ಕಾಣುವಂಥ ಸ್ಥಳ. ಭಾರಿ ಅದ್ಭುತವಾಗಿ ಈ ಪಾರ್ಕು ಮೂಡು ಬಂದಿದೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಮತದಾರರ ಪರಿಷ್ಕರಣೆ ಕಾರ್ಯ ಆರಂಭವಾಗಿದ್ದು ಈ ಹಿನ್ನೆಲೆಯಲ್ಲಿ NVSPay ಆಪ್ ಬಿಡುಗಡೆಯಾಗಿದ್ದು ಜನರಲ್ಲಿ ಈ ಬಗ್ಗೆ ಅರಿವು ಮೂಡಿಸಬೇಕಾಗಿದೆ ಎಂದು ಗುಬ್ಬಿಯ ತಹಶೀಲ್ದಾರ್ ಮಮತಾ ಹೇಳಿದ್ದಾರೆ. ಮತದಾರರ ಪರಿಷ್ಕರಣೆ ಕಾರ್ಯ ಆರಂಭವಾಗಿದ್ದು ಪಟ್ಟಿಯಲ್ಲಿ ಮತದಾರರ ಹೆಸರು ಸರಿ ಇರುವ ಬಗ್ಗೆ ಖಾತ್ರಿಪಡಿಸಿಕೊಳ್ಳಲು NVSPay ಆಪ್ ಬಿಡುಗಡೆ ಮಾಡಿರುವ ಆಯೋಗ ಇದರ ಬಗ್ಗೆ ಜನಸಾಮಾನ್ಯರಲ್ಲಿ ಅರಿವು ಮೂಡಿಸುವ ಕಾರ್ಯವನ್ನ ಪ್ರಜ್ಞಾವಂತ ನಾಗರಿಕರು ಮಾಡಬೇಕಿದೆ. ತಾಲೂಕು ಆಡಳಿತದ ಜೊತೆಗೆ ಎಲ್ಲ ಸಾರ್ವಜನಿಕ ಸಂಘ ಸಂಸ್ಥೆಗಳು ಸಹಕಾರ ನೀಡಬೇಕೆಂದು ತಹಶೀಲ್ದಾರ್ ಎಂ ಮಮತಾ ಮನವಿ ಮಾಡಿದರು. ಗುಬ್ಬಿ ತಾಲೂಕು ಕಚೇರಿಯ ಕಂದಾಯ ಭವನದಲ್ಲಿ ಚುನಾವಣಾ ಶಾಖೆ ಸ್ವೀಪ್ ಸಮಿತಿ ಹಮ್ಮಿಕೊಂಡಿದ್ದ NVSPay ಆಪ್ ಬಿಡುಗಡೆಯನ್ನ ಹಿರಿಯ ಸ್ವಾತಂತ್ರ್ಯ ಹೋರಾಟಗಾರ ಪರಮೇಶ್ವರಪ್ಪ ಅವರ ಮೂಲಕ ಉದ್ಘಾಟಿಸಲಾಯಿತು. ಈ ಸಂದರ್ಭದಲ್ಲೇ ಆಪ್ ಬಗ್ಗೆ ವಿವರ ನೀಡಿದ ತಹಶೀಲ್ದಾರ್ ಅವರು ಆಧುನಿಕತೆಗೆ ತಕ್ಕಂತೆ ಆನ್ಲೈನ್ ಮೂಲಕ ಮತದಾರರ ಪಟ್ಟಿಯನ್ನ ವೀಕ್ಷಿಸಲು ಅನುವು ಮಾಡಲಾಗಿದೆ ಎಂದರು. ಮುಂದಿನ January 1ರಂದು ಮತದಾರರ ಸಂಕ್ಷಿಪ್ತ ಪರಿಷ್ಕರಣೆ ಅರ್ಹತಾ ದಿನಾಂಕವಾಗಿ ನಿಗದಿ ಮಾಡಲಾಗಿದೆ. ಈ ನಿಟ್ಟಿನಲ್ಲಿ ಜಿಲ್ಲೆಯ 165 ಸೇವಾ ಕೇಂದ್ರಗಳಲ್ಲಿ ತಮ್ಮ ಹೆಸರನ್ನ ಖಾತ್ರಿಪಡಿಸಿಕೊಳ್ಳಬಹುದಾಗಿದೆ. ಯಾವುದೇ ಲೋಪಗಳು ಕಂಡುಬಂದಲ್ಲಿ ಚುನಾವಣಾ ಶಾಖೆಯಲ್ಲಿ ಅರ್ಜಿ ಮೂಲಕ ಸರಿಪಡಿಸಿಕೊಳ್ಳಬಹುದು. ಈ ಹಿಂದೆ ಮತದಾರರ ಪಟ್ಟಿಯಲ್ಲಿ ಹೆಸರು ಕೈಬಿಟ್ಟಿರುವುದು, ತಪ್ಪಾಗಿ ಹೆಸರು ಮುದ್ರಿಸಿರುವುದು, ಫೋಟೋ ಬದಲಾಗಿರುವುದು, ಹೀಗೆ ಅನೇಕ ಲೋಪದೋಷಗಳು ಅಧಿಕಾರಿಗಳಿಗೆ ತಲೆಬಿಸಿ ಮಾಡುತ್ತಿದ್ದು ಇದರ ಜೊತೆಗೆ ಮತದಾರರು ಧರಣಿ ಮಾಡುವ ಹಂತ ತಲುಪಿರುವ ನಿದರ್ಶನವಿದೆ. ಈ ನಿಟ್ಟಿನಲ್ಲಿ ಈ ಆಪ್ ಮೂಲಕ ಸರಿಪಡಿಸಲಾಗುತ್ತಿದೆ. ಈ ಕೂಡಲೇ ತಮ್ಮ BLO ಅಥವಾ ಸೇವಾ ಕೇಂದ್ರದಲ್ಲಿ ಖಚಿತಪಡಿಸಿಕೊಳ್ಳಲು ಸೂಚಿಸಿದರು. ಯುವ ಮತದಾರರ ಹೊಸ ಸೇರ್ಪಡೆಗೆ ಅವಕಾಶ ಕಲ್ಪಿಸಲಾಗಿದೆ. ತಿದ್ದುಪಡಿ ವಿಳಾಸ ಬದಲಾವಣೆಗೂ ಅವಕಾಶವಿದೆ. ಈ ಬಗ್ಗೆ ಸೇವಾ ಕೇಂದ್ರದಲ್ಲಿ ಮಾಹಿತಿ ಪಡೆದುಕೊಳ್ಳಲು ತಿಳಿಸಿದ ಅವರು BLO ಕಾರ್ಯವೈಖರಿ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿದ್ದು ವರ್ಷಪೂರ್ತಿ ಚುನಾವಣಾ ಕೆಲಸಕ್ಕೆ ಸಾಥ್ ನೀಡುವ ಅಂಗನವಾಡಿ ಸಿಬ್ಬಂದಿಗಳಿಗೆ ವಿಶೇಷ ತರಬೇತಿ ನೀಡಲಾಗುತ್ತಿದೆ. ಪ್ರತಿ ಮನೆಗೆ ತಲುಪಿಸಿ ಅವರ ಮತದಾರರ ಪಟ್ಟಿ ಪರಿಶೀಲನೆಗೆ ಸೂಚಿಸಲಾಗಿದೆ. ಜೊತೆಗೆ ನವೆಂಬರ್ ಮಾಹೆಯ 2ನೇ ಮತ್ತು 3ನೇ ದಿನಾಂಕದಂದು ಮತ್ತು 9ಮತ್ತು 10ನೇ ದಿನಾಂಕದಂದು 2 ಹಂತದಲ್ಲಿ ತಮ್ಮ ಮತಗಟ್ಟೆಯಲ್ಲಿ ಉಪಸ್ಥಿತರಿದ್ದು ಆಪ್ ಮೂಲಕ ಹೆಸರು ಖಾತ್ರಿ ಮಾಡುವ ಕೆಲಸ BLO ಮಾಡಲಿದ್ದಾರೆ. ಹಾಗೆಯೇ 2 ವಾರ್ಡ್ಗಳಲ್ಲಿ ಹೆಸರು ಇರುವುದು ಹಾಗೂ ಹುಟ್ಟೂರು ಮತ್ತು ಕೆಲಸ ಮಾಡುವ ಊರಿನಲ್ಲಿ 2 ಕಡೆ ಹೆಸರು ಇರುವವರ ಬಗ್ಗೆ ತಿಳಿಸಲು ಕರೆ ನೀಡಿದರು. ಇದರ ಬಗ್ಗೆ ಆಕ್ಷೇಪಣೆಗಳು ಮತ್ತು ಹಕ್ಕುಗಳು ಏನಾದರೂ ಇದ್ರೆ ಅದು 15ನೇ ತಾರೀಕಿಂದ November 30ವರೆಗೆ ಮತದಾರರ ಒಂದು ಕರಡು ಪ್ರತಿ ಬರುತ್ತೆ. ಆ ಕರಡು ಪ್ರತಿಗೆ 15ನೇ ತಾರೀಕಿನಿಂದ 30ನೇ ತಾರೀಕಿನವರೆಗೆ ಅವರು ಆಕ್ಷೇಪಣೆಗಳನ್ನ ಸಲ್ಲಿಸಬಹುದು.
ಜನವರಿಗೆ ನಮಗೆ ಅಂತಿಮ ಮತದಾರರ ಪಟ್ಟಿ ಬಿಡುಗಡೆ ಆಗುತ್ತೆ. ಅದರೊಳಗಡೆ ಕರೆಕ್ಷನ್ ಇದ್ರೆ ಅಥವಾ ಹೊಸದಾಗಿ ಅಡಿಷನ್ ಆಗ್ಬೇಕು ಅಂದ್ರೆ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಅವರು ವರ್ಗಾವಣೆ ಆಗ್ಬೇಕು ಅಂತ ಹೇಳಿದ್ರೆ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇದನ್ನ ಸಪೋರ್ಟ್ ಬಳಸ್ಕೋಬೇಕು ಅಂತ ನಮ್ಮ ಹುಬ್ಬಳ್ಳಿ ತಾಲೂಕಿನ ಎಲ್ಲಾ ಮತದಾರರಲ್ಲಿ ನಾನು ಮೂಲಕ ಕೇಳ್ಕೊತೀನಿ. ಇದ್ರ ಜೊತೆಗೆ ನಾವು ವಿಶೇಷ ನೋಂದಣಿ ಕಾರ್ಯಕ್ರಮವನ್ನ ಎರಡು ಹಂತದಲ್ಲಿ ಮಾಡ್ತಾ ಇದೀವಿ. ಮೊದಲನೇ ಹಂತದಲ್ಲಿ ನವೆಂಬರ್ 2 ಮತ್ತು 3 ತಾರೀಕು ಇರುತ್ತೆ, ಮತ್ತೊಂದು ಎರಡನೇ ಹಂತದಲ್ಲಿ ನವೆಂಬರ್ 1 ಮತ್ತು 10 ತಾರೀಕು ಇರುತ್ತೆ. ಈ ವಿಶೇಷ ದಿನಗಳಲ್ಲಿ ನಮ್ಮ ಪಿಎಂಒಗಳು ಹೇಗಿರ್ತಾರೆ, ಅವರು ಮತಗಟ್ಟೆಗಳಿಗೆ ಹೋಗಿ ಬೆಳಗ್ಗೆ 10 ಗಂಟೆಯಿಂದ ಸಂಜೆ 5 ಗಂಟೆವರೆಗೆ ಮತಗಟ್ಟೆಗಳಲ್ಲಿ ಕುಳಿತುಕೊಂಡು ಎನ್ವೈರನ್ಮೆಂಟ್ ಮಾಡೋದಾಗಿರ್ಬೋದು, ಕರೆಕ್ಷನ್ ಮಾಡಿರ್ಬೋದು, ಎಲ್ಲಾ ಕಾರ್ಯಗಳನ್ನ ಮಾಡ್ತಾರೆ. ಇದ್ರ ಜೊತೆಗೆ ನಮ್ಮ ರಾಜಕೀಯ ಮುಖಂಡರುಗಳು ಏನು ಪಿಎಂಎಗಳನ್ನ ನೇಮಿಸಿರ್ತಾರೆ, ಮತಗಟ್ಟೆ ಯಜಮಾನ್ಗಳನ್ನ ಏನ್ ನೇಮಿಸಿರ್ತಾರೆ ಅವರು ಕೂಡ ಕೈ ಜೋಡಿಸ್ಬೇಕು. ಇವರು ಒಟ್ಟಾಗಿ ಸಹಯೋಗ ಅಲ್ಲಿ ಮತಗಟ್ಟೆಗಳಲ್ಲಿ ಕುಳಿತು ಈ ವಿಶೇಷ ಕಾರ್ಯಕ್ರಮ ಹೇಗಿದೆ, ಈ 4 ದಿನದಲ್ಲಿ ವಿಶೇಷ ದಿನಗಳಲ್ಲಿ ಹೇಗಿದೆ, ಅದು ಎಸ್ಪೆಷಲಿ ಯುವ ಮತದಾರರ ನಾವು ತುಂಬಾ ಮುಖ್ಯವಾಗಿ ಅವ್ರಿಗೆ ಆದ್ಯತೆ ಕೊಡ್ತಾ ಇದೀವಿ. ಈ 4 ದಿನಗಳಲ್ಲಿ ಅತಿ ಹೆಚ್ಚು ಯುವ ಮತದಾರರು ನೋಂದಣಿ ಆಗ್ಬೇಕು ಅಂತ ನಾನು ಈ ಮೂಲಕ ಕೇಳ್ಕೊತಾ ಇದೀನಿ. ಯಲಹಂಕ ಶಾಸಕ ವಿಶ್ವನಾಥ್ ಅವರು ದೇವನಹಳ್ಳಿಯ ಮಿನಿ ವಿಧಾನಸೌಧದಲ್ಲಿ ಪ್ರಗತಿ ಪರಿಶೀಲನಾ ಸಭೆಯನ್ನು ನಡೆಸಿದರು. ಯಲಹಂಕ ವಿಧಾನಸಭಾ ಕ್ಷೇತ್ರದ ಶಾಸಕ ವಿಶ್ವನಾಥ್ ದೇವನಹಳ್ಳಿ ಮಿನಿ ವಿಧಾನಸೌಧದಲ್ಲಿ ಪ್ರಗತಿ ಪರಿಶೀಲನಾ ಸಭೆಯನ್ನ ನಡೆಸಿದರು. ಸಭೆಗೂ ಮುನ್ನ ಸರ್ಕಾರದ ಹಲವು ಯೋಜನೆಗಳಲ್ಲಿ ಒಂದಾದ ಸಾಮಾಜಿಕ ಬದ್ಧತೆ ಪಿಂಚಣಿ ಯೋಜನೆ, 150 ಮಂದಿ ಫಲಾನುಭವಿಗಳಿಗೆ ಮಾಸಾಶನ ಪತ್ರ ವಿತರಣೆ ಮಾಡಿ ನಂತರ ಎಲ್ಲ ಇಲಾಖೆಗಳ ಅಧಿಕಾರಿಗಳ ಪ್ರಗತಿ ಪರಿಶೀಲನಾ ಸಭೆಯು ಶಾಸಕ ವಿಶ್ವನಾಥ್ ಅವರ ಅಧ್ಯಕ್ಷತೆಯಲ್ಲಿ ನಡೆಯಿತು. ಪ್ಲಾಸ್ಟಿಕ್ ಮುಕ್ತ ಅಭಿಯಾನವನ್ನ ನಮ್ಮ ಕ್ಷೇತ್ರದಿಂದಲೇ ಪ್ರಾರಂಭವಾಗಿ ಇತರರಿಗೆ ಮಾದರಿಯಾಗಲು ಎಲ್ಲ ಅಧಿಕಾರಿಗಳು ಸಾರ್ವಜನಿಕರು ಸಹಕರಿಸಬೇಕು. ಅಂತರ್ಜಲ ಮಟ್ಟ ಕುಸಿಯಲು ಪ್ಲಾಸ್ಟಿಕ್ ಒಂದು ಕಾರಣವಾಗಿದ್ದು ಮೊದಲು ಜನರಲ್ಲಿ ಜಾಗೃತಿ ಮೂಡಿಸಲು ಅಧಿಕಾರಿಗಳು ಮುಂದಾಗಬೇಕು. ನಂತರ 1 ವಾರ ಗಡುವು ನೀಡಿ ಉಪಯೋಗಿಸುವವರ ಮತ್ತು ಮಾರಾಟ ಮಾಡುವವರ ವಿರುದ್ಧ ದಂಡ ಹಾಕಿ ಅದಕ್ಕೂ ಜಗದಿದ್ದಾಗ FIR ಮಾಡಿಸುವ ಕಠಿಣ ನಿರ್ಧಾರವನ್ನ ಮಾಡಬೇಕು ಎಂದು ಹೇಳಿದರು. ನಮ್ಮ ಕ್ಷೇತ್ರದಲ್ಲಿ ಸಾಕಷ್ಟು ಸರ್ಕಾರಿ ಜಾಗಗಳ ಕಬಳಿಕೆ ಆಗುತ್ತಿರುವುದನ್ನ ಕಡಿವಾಣ ಹಾಕಬೇಕು. ಕಸ ವಿಲೇವಾರಿ ಘಟಕವನ್ನ ಪಂಚಾಯಿತಿ ಮಟ್ಟದಲ್ಲಿ ಗುರುತಿಸಬೇಕು. ಸ್ಮಶಾನಕ್ಕೆ ಜಾಗ ಗುರುತಿಸಿ ಮಂಜೂರು ಮಾಡಬೇಕಿದೆ ಎಂದು ಯಲಹಂಕ ಕ್ಷೇತ್ರದ ಶಾಸಕ ವಿಶ್ವನಾಥ್ ಅಧಿಕಾರಿಗಳಿಗೆ ಸೂಚಿಸಿದ್ರು. ಪಂಚಾಯತ್ಗಳಲ್ಲಿ ಮಾಡಬೇಕು, ಕೇವಲ ಅದು ಪಿಡಿಒಗಳ ಜವಾಬ್ದಾರಿ ಅಲ್ಲ, ನಮ್ಮ ಎಲ್ಲಾ ಡಿಪಾರ್ಟ್ಮೆಂಟ್ ಅವರು ಇದೊಂದು ಜಾಗೃತಿ ಜನಜಾಗೃತಿ ಮಾಡಬೇಕು. ಫಸ್ಟ್ ನಮ್ಮ ಆಫೀಸ್ ಒಳಗಡೆ ಪ್ರಾಕ್ಟಿಕ್ ಬರಬಾರ್ದು, ಎಲ್ಲೇ ಒಂಚೂರು ಕಾಣಬಾರ್ದು, ಬಂದವರಿಗೆ ಬಕ್ಕೆ ತಂದ್ರು ಕೂಡ ಪ್ರಾಕ್ಟಿಕ್ ಇದ್ರೆ ತಗೊಳಲ್ಲ, ತಮ್ಮ ತಮ್ಮ ಆಚೆ ಕಡೆ ಬೋರ್ಡ್ ಹಾಕ್ಬೇಕು. ಯಾವುದೇ ಪ್ಲಾಸ್ಟಿಕ್ ವಸ್ತುಗಳನ್ನ ಒಳಗಡೆ ತರುವಾಗಿಲ್ವ ಉಪಯೋಗಿಸಿದ ದಂಡ ಹಾಕ್ತೀವಿ, 500 ರೂಪಾಯಿ ದಂಡ. ಈ ಕ್ಯಾರಿಂಗ್ ಬ್ಯಾಗ್ ತಗೊಂಡೋಗೋಕ್ಕೂ ದಂಡ, ಕೊಟ್ಟವರೆಗೂ ದಂಡ ಮಾಡಿದ್ವಿ. ಮುಲಾಜೆ ನೋಡಕ್ ಹೋಗ್ಬೇಡಿ, ನಮ್ದಲ್ಲಿ ಫಸ್ಟ್ ನಮ್ಮ ಮಿನಿ ವಿಧಾನಸೌಧ ಅವರನ್ನ ಪ್ರಾಕ್ಟಿಕ್ ಮುಕ್ತ ಮಾಡಿದ್ರೆ ಅಂತ ಹೇಳ್ರಿ. ಆಮೇಲೆ ನಮ್ಮ ನಮ್ಮ ಪಂಚಾಯತ್ ವ್ಯವಸ್ಥೆಯಲ್ಲೂ ಕೂಡ ಇದೊಂದು ಬಹಳ ದೊಡ್ಡ ಮಟ್ಟದ ಆಂದೋಲನ ಆಗ್ಬೇಕು. ಅನುಮತಿ ಇಲ್ಲದೆ ಇಲ್ಲಾಂದ್ರೆ ಅಲ್ಲಿ ಯಾವುದೇ ಫ್ಲೆಕ್ಸ್ಗಳನ್ನ ಹಾಕ್ಬೋದು, ಶ್ರದ್ಧಾಂಜಲಿ ಆಗಲಿ, ಗುಪ್ತದಂಬರ ಆಗಲಿ, ಯಾರು ಕೂಡ ಅದೇ ಪ್ಲಾಸ್ಟಿಕ್ ಅದನ್ನೇ ಬ್ಯಾನ್ ಮಾಡ್ಬೋದು, ಕಣ್ಣಿಗೆಲ್ಲ ಆಗ್ತಾವೆ. ಈ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳ ರಾಜಕೀಯ ಕಾರ್ಯದರ್ಶಿ ನೂತನವಾಗಿ ನೇಮಕವಾಗಿರುವ ಶಾಸಕ ವಿಶ್ವನಾಥ್ ಅವರಿಗೆ ಅಧಿಕಾರಿ ವರ್ಗದಿಂದ ಆತ್ಮೀಯವಾಗಿ ಅಭಿನಂದಿಸಲಾಯಿತು. ಸಭೆಯಲ್ಲಿ ತಹಶೀಲ್ದಾರ್ ಗುರುಮೂರ್ತಿ, ಇಒ ಕಿಶೋರ್ಕುಮಾರ್, ಡಿಟಿ ಗಂಗಾಧರ್, ಸಿಡಿಪಿಒ ಸಿದ್ದರಾಮಣ್ಣ, ವಿಶೇಷ ತಹಶೀಲ್ದಾರ್ ಮಂಜುನಾಥ್, ಹಲವು ಇಲಾಖೆಗಳ ಅಧಿಕಾರಿಗಳು ಹಾಜರಿದ್ದರು. ಇದೀಗ ಸ್ಮಾಲ್ ಬ್ರೇಕ್, ಬ್ರೇಕ್ನ ನಂತರ ವಾರ್ತಾ ಪ್ರಸಾರ ಮುಂದುವರಿಯುತ್ತೆ. ಬ್ರೇಕ್ನ ಬಳಿಕ ವಾರ್ತೆಗಳಿಗೆ ಮತ್ತೆ ಸ್ವಾಗತ. ಚಿಂತಾಮಣಿ ತಾಲೂಕಿನ ಮುದ್ದಲಹಳ್ಳಿಯಲ್ಲಿ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರ ನಡೆಯಿತು. ಚಿಂತಾಮಣಿ ತಾಲೂಕಿನ ಮುದ್ದಲಹಳ್ಳಿ ಗ್ರಾಮದಲ್ಲಿ ಶ್ರೀ ಚನ್ನಕೇಶವ ಸ್ವಾಮಿ ಬಳಗ ಸರ್ಕಾರಿ ಪಾಲಿಟೆಕ್ನಿಕ್ ಹಾಗೂ ಪ್ರಾಥಮಿಕ ಆರೋಗ್ಯ ಕೇಂದ್ರ ಇವರ ಸಂಯುಕ್ತಾಶ್ರಯದಲ್ಲಿ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿತ್ತು. ಹಲವಾರು ಯುವಕರು ರಕ್ತದಾನ ಶಿಬಿರದಲ್ಲಿ ಭಾಗವಹಿಸಿ ರಕ್ತದಾನ ಮಾಡಿದರು. ಶಿಬಿರದಲ್ಲಿ 40 ಯೂನಿಟ್ ರಕ್ತ ಸಂಗ್ರಹವಾಯಿತು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತಿ ಸದಸ್ಯರಾದ ಸೋಮಶೇಖರ್ ಮಾತನಾಡಿ, ರಕ್ತದಾನ ಮಾಡುವುದರಿಂದ ದಾನಿಯ ದೇಹದಲ್ಲಿ ಹೊಸ ರಕ್ತ ಉತ್ಪತ್ತಿಯಾಗುತ್ತದೆ. ದೇಹದಲ್ಲಿ ಹೊಸ ರಕ್ತ ಚಾಲನೆಯಿಂದ ಕಾರ್ಯತತ್ಪರತೆ ಜ್ಞಾಪಕ ಶಕ್ತಿಯನ್ನ ವೃದ್ಧಿಸುತ್ತದೆ ಎಂದರು. ಸ್ವಾಮಿ ಯುವಕರ ಬಳಗ ಸೋಷಿಯಲ್ ಸರ್ವಿಸ್ ಮಾಡಬೇಕಂತೆ
ಹುಡುಗರು ಎಲ್ಲರೂ ಉತ್ಸಾಹದಿಂದ ಕೇಳಿದರು. ಅದನ್ನು ನಾವು ಮುರುಗಮಲ್ಲ ಡಾಕ್ಟರ್ ನಿಶಾಂತ್ ರೆಡ್ಡಿ ಅವ್ರನ್ನ ಮಾತಾಡಿ ಮತ್ತು ಅವರು ಚಿಕ್ಕಬಳ್ಳಾಪುರ ಊರಿಗೆ ತಿಳಿಸಿ ನಾವು ಹುಡುಗರು ನಮ್ಮ ಸಮಾಜಕ್ಕೆ ಏನಾದರೂ ಸೇವೆ ಆಗಬೇಕು ಅಂತೇಳಿ ಹುಡುಗರು ಪ್ರಯತ್ನ ಪಟ್ಟಿದ್ದಕ್ಕೆ ನಾವೆಲ್ಲ ಅವ್ರಿಗೆ ಸಹಕಾರ ಕೊಟ್ಟು ನಾವು ಈ ಕೆಲಸವನ್ನು ಮಾಡಿದ್ದೀವಿ. ಈ ಸಂದರ್ಭದಲ್ಲಿ ವಿಎಸ್ಎಸ್ಎಲ್ ಸೊಸೈಟಿಯ ಅಧ್ಯಕ್ಷರಾದ ನಾರಾಯಣಸ್ವಾಮಿ, ವಕೀಲರಾದ ಸತೀಶ್ ರೆಡ್ಡಿ, ಶಂಕರ್ ರೆಡ್ಡಿ, ಗೋಪಾಲ ರೆಡ್ಡಿ, ನಾರಾಯಣಸ್ವಾಮಿ, ಹರಿನಾಥ್ ರೆಡ್ಡಿ, ಗ್ರಾಮ ಪಂಚಾಯತಿ ಸದಸ್ಯ ಬಾಳಪ್ಪ, ಶ್ರೀ ಚನ್ನಕೇಶವ ಸ್ವಾಮಿ ಯುವಕರ ಅಭಿಮಾನಿ ಬಳಗದ ಅಂಬರೀಶ್ ಅವರ ತಂಡ ಹಾಗೂ ಗ್ರಾಮಸ್ಥರು ಸೇರಿದಂತೆ ಹಲವಾರು ಮಂದಿ ಭಾಗವಹಿಸಿದ್ದರು. ಇಂದು ನಾಡಿನೆಲ್ಲೆಡೆ ಗೌರಿ ಗಣೇಶ ಹಬ್ಬದ ಸಂಭ್ರಮ. ಆದರೆ ಗಣಪನ ಮೂರ್ತಿ ತಯಾರಿಸುವವರಲ್ಲಿ ಮಾತ್ರ ಈ ಸಂಭ್ರಮಕ್ಕೆ ಕೊರತೆ ಇದೆ. ಅದಕ್ಕೆ ಕಾರಣ ಏನು ಅಂತೀರಾ? ಹಾಗಾದರೆ ಈ ಸ್ಟೋರಿ ನೋಡಿ. ಗುಬ್ಬಿ ತಾಲೂಕಿನ ಬಿದರೈ ಗ್ರಾಮದ ಈಶ್ವರ್ ಕುಟುಂಬ ವರ್ಷದ 6 ತಿಂಗಳು ಪರಿಸರ ಸ್ನೇಹಿ ಗಣಪತಿ ವಿಗ್ರಹ ತಯಾರಿಕೆಯಲ್ಲಿ ನಿರತರಾಗಿ ತಮ್ಮ ಕಾಯಕವನ್ನ ಶ್ರದ್ಧಾ ಭಕ್ತಿಯಿಂದ ನಡೆಸುತ್ತಾರೆ. ಶ್ರಮಕ್ಕೆ ತಕ್ಕ ಫಲ ಕಾಣದೆ ಕಳೆದ 20 ವರ್ಷದಿಂದ ಜೇಡಿಮಣ್ಣಿನ ಗಣಪನ ಮೂರ್ತಿಗಳ ನಿರ್ಮಾಣ ಮಾಡುತ್ತಿರುವ ಈಶ್ವರ್ ಕುಟುಂಬ ಕೆರೆಯಿಂದ ಮಣ್ಣು ತರಲು ಸಾಕಷ್ಟು ಪರದಾಡುತ್ತಿದ್ದಾರೆ. ಕಳೆದ 3 ವರ್ಷದಿಂದ ಜೇಡಿಮಣ್ಣು ಸಿಗದೆ ತೇವಾಂಶ ಇರುವ ಕೆರೆಗಳಿಂದ ಹುಡುಕಿ ಮಣ್ಣನ್ನ ತಂದು ಶ್ರದ್ಧಾ ಭಕ್ತಿಯಿಂದ ಗಣೇಶನ ವಿಗ್ರಹಗಳನ್ನ ತಯಾರಿಸುತ್ತಾರೆ. ಯುಗಾದಿ ಹಬ್ಬದಿಂದ ಈ ಕಾಯಕ ಆರಂಭಿಸಿ ಗಣೇಶ ಹಬ್ಬದವರೆಗೆ ತಮ್ಮ ಕೌಶಲ್ಯವನ್ನ ಮಣ್ಣಿನಲ್ಲಿ ತೋರುತ್ತಾರೆ. ನಿತ್ಯ ಈ ಕಾಯಕಕ್ಕೆ 6 ಗಂಟೆಗಳ ಕಾಲ ಮೀಸಲಿಟ್ಟು 1 ಅಡಿಯಿಂದ ಸುಮಾರು 5 ಅಡಿಗಳ ಎತ್ತರದ ಗಣೇಶ ಮೂರ್ತಿಗಳನ್ನ ತಯಾರಿಸುತ್ತಾರೆ. ಸಣ್ಣ ಗಣೇಶದ ವಿಗ್ರಹಗಳು ಅಚ್ಚಿನಿಂದ ತಯಾರಾಗುತ್ತವೆ. ಅದಕ್ಕೆ ಪರಿಸರ ಸ್ನೇಹಿ ಬಣ್ಣವನ್ನ ಹಚ್ಚಿ ತಿದ್ದಿ ತಿದ್ದಿ ಮೂರ್ತಿಗಳು ಸಿದ್ಧಗೊಳ್ಳಲು ಸಮಯ ಬೇಕಿದೆ. ಅಚ್ಚಿನ ಗಣಪಗಳು 3 ದಿನಗಳಲ್ಲಿ ಸಿದ್ಧಗೊಂಡರೆ ದೊಡ್ಡ ದೊಡ್ಡ ಗಣಪಗಳು ಬಿಡಿ ಭಾಗಗಳನ್ನ ಸೇರಿಸಿ ಸುಂದರ ಗಣಪ ರಚನೆಯಾಗಲು 8 ದಿನಗಳ ಕಾಲ ಬೇಕಿದೆ. ಒಟ್ಟು 6 ತಿಂಗಳ ಈ ಕಾಯಕದಲ್ಲಿ ಅವರಿಗೆ ಸಿಗುವ ಲಾಭ ಮಾತ್ರ ಹೇಳಿಕೊಳ್ಳುವಂತಿಲ್ಲ. ಶ್ರಮಕ್ಕೆ ತಕ್ಕ ಫಲ ಸಿಗದೆ ಪರ್ಯಾಯ ಕಸುಬು ಕಾಣದೆ ಪರದಾಡುವ ಗಿರೀಶ್ ಕುಟುಂಬ ಮಧ್ಯಂತರ ಉದ್ಯೋಗಕ್ಕೆ ಹಂಬಲಿಸುತ್ತಿದೆ. ಪಿಒಪಿಯಲ್ಲಿ ತಯಾರಾದ ಗಣೇಶ ಮೂರ್ತಿಗಳು ಸುಂದರವಾಗಿ ಕಾಣುತ್ತಿರುವ ಕಾರಣ ಸಂಪೂರ್ಣ ಮಣ್ಣಿನಿಂದ ತಯಾರಾದ ಗಣಪನಿಗೆ ಬೇಡಿಕೆ ಸಿಗುವುದಿಲ್ಲ. ಆದರೆ ಪರಿಸರಕ್ಕೆ ಹಾನಿ ಮಾಡುವ ಪಿಒಪಿಗಳಿಗಿಂತ ಜೇಡಿಮಣ್ಣಿನ ಗಣಪ ನಮ್ಮ ಆರೋಗ್ಯಕ್ಕೆ ಪೂರಕವಾಗಿದೆ. 50 ರೂಪಾಯಿಗಳಿಂದ 5,000 ರೂಗಳವರೆಗೆ ಬೆಲೆಬಾಳುವ ಗಣಪ ಮೂರ್ತಿಗೆ ಹಬ್ಬದ 2 ದಿನಗಳು ಮಾತ್ರ ಬೇಡಿಕೆ ಕಾಣುತ್ತದೆ. ವ್ಯಾಪಾರ ಚೆನ್ನಾಗಿ ನಡೆದಂತೆ ಲಾಭ. ಆದರೆ ಪೈಪೋಟಿ ಎತ್ತಿಸಿ ಕಡಿಮೆ ಬೆಲೆಗೆ ಗಣೇಶ ವಿಗ್ರಹ ಮಾರಾಟ ಮಾಡಿ ನಮ್ಮ ಅಸಲು ನಮಗೆ ತಲುಪಿದರೆ ಸಾಕು ಎನ್ನುವ ಹಂತ ತಲುಪುತ್ತಾರೆ. ಆದರೆ ಇವರ ಕಲಿಗೆ ಬೆಲೆ ಸಿಗುವುದಿಲ್ಲ. 6 ತಿಂಗಳ ಶ್ರಮಕ್ಕೆ ಬಿಡಿಗಾಸು ಫಲ ಸಿಗದೆ ಹತಾಶೆಯಲ್ಲಿ ಹಬ್ಬದ ಖುಷಿ ಕಾಣದೆ ತಮ್ಮ ಹಳ್ಳಿಗಳತ್ತ ನಡೆಸುತ್ತಾರೆ. ಇದರ ಜೊತೆಗೆ ಸರ್ಕಾರ ಕೂಡ ಇಲ್ಲಸಲ್ಲದ ನಿಬಂಧನೆಗಳಿಂದ ಗಣೇಶನ ಪ್ರತಿಷ್ಠಾಪನೆಗೆ ತಂದಿರುವುದು ಇವರ ಹೊಟ್ಟೆ ಮೇಲೆ ಹೊತ್ತುವಂತಾಗಿದೆ. ಇವರ ಬದುಕು ಮೂರ ಬಟ್ಟೆಯಾಗಿರುವ ಬಗ್ಗೆ ಸರ್ಕಾರ ಗಮನ ಹರಿಸಬೇಕಿದೆ. ಗುಬ್ಬಿ ತಾಲೂಕಿನಲ್ಲಿ ಜಿ ಅರಿವೇಚಂದ್ರ ಬಿಜೆ ಎಮ್ಎನ್ಕೋಟೆ ಗ್ರಾಮದಲ್ಲಿ ಗಣೇಶ ಮೂರ್ತಿ ತಯಾರಿಕಾ ಕುಟುಂಬಗಳಿವೆ. ಅವರ ಕಲೆಗೆ ಸರ್ಕಾರ ಕಿಂಚಿತಾದರೂ ಗೌರವಧನ ನೀಡಬೇಕಿದೆ. ಜೇಡಿಮಣ್ಣಿನಿಂದ ಪೂಜೆಗೆ ಯೋಗ್ಯವಾದ ಸುಂದರ ಗಣಪ ತಯಾರಿಸುವ ಈ ಕಲಾವಿದರು ಶಿಲ್ಪ ಕಲಾವಿದರಷ್ಟೇ ಸೂಕ್ಷ್ಮವಾಗಿ ತಮ್ಮ ಕುಸುರಿಯನ್ನ ಪ್ರದರ್ಶಿಸುತ್ತಾರೆ. ಈಶ್ವರ್ ಕುಟುಂಬದ 4 ಈ ಕಾಯಕವನ್ನೇ ನಂಬಿಕೊಂಡಿದ್ದಾರೆ. ಗಣೇಶ ಹಬ್ಬಕ್ಕೆ ತಯಾರಾದ ಮಣ್ಣಿನ ಗಣಪಗಳ ಮೂರ್ತಿ ತಯಾರಿಕೆಗೆ 1 ಲಕ್ಷ ರೂಗಳ ವ್ಯಯ ಮಾಡುತ್ತೇವೆ. ಸಾಕಷ್ಟು ಬಾರಿ ನಮ್ಮ ಬಂಡವಾಳದ ಹಣ ಕೂಡ ವಾಪಸ್ ಬರುವುದಿಲ್ಲ. ಬರಗಾಲದ ಹಿನ್ನೆಲೆಯಲ್ಲಿ ಗಣಪನ ವ್ಯಾಪಾರವಾಗುತ್ತಿಲ್ಲ. ಈ ಉದ್ಯೋಗ ನಂಬಿ ಬದುಕು ಸಾಗಿಸುವ ನಮಗೆ ಅನ್ಯ ಮಾರ್ಗವಾಗುತ್ತಿಲ್ಲ. ಸರ್ಕಾರ ನಮ್ಮಂತಹ ಕುಟುಂಬಗಳಿಗೆ ನೆರವಾಗಬೇಕು. ಸಾಲ ಸೌಲಭ್ಯ ನೀಡಿದರೆ ಸಾಕು, ನಮ್ಮ ಬದುಕು ರೂಪಿಸಿಕೊಳ್ಳುತ್ತೇವೆ ಎಂದರು. ಈಶ್ವರಪ್ಪ ಅಂತ ಬಿದರೆ ಗುಬ್ಬಿ ತಾಲೂಕು ತುಮಕೂರು ಡಿಸ್ಟಿಕ್ಕು. ನಾವು ಹುಟ್ಟಿದಾಗಿಂದಲೂ ಗಣೇಶ ಗೌರಿ ಮಾಡ್ತಾ ಇದ್ದೀವಿ. ಬಾಕಿ ಟೈಮಲ್ಲಿ ಮಡಿಕೆ ಮಾಡ್ತಾ ಇದ್ದೀವಿ. ಈಗ ಕಾಲಕ್ರಮೇಣ ಮಡಿಕೆಯಿಂದ ಬೆಲೆ ಇಲ್ದಂಗಾಗಿ ನಾವು ಸೀಸನಲ್ಲಿ 3-4 ತಿಂಗಳು ಗೌರಿ ಗಣೇಶ ಮಾಡ್ತೀವಿ. ಈಗ ಮೇಲಾಗಿ ಈಗ ಪಿಒಪಿ ಗಣಪತಿ ಬಂದು ಮಣ್ಣಿನ ಗಣಪತಿಗೆ ಬೇಡಿಕೆ ಕಮ್ಮಿ ಆಗಿದೆ. ದಯವಿಟ್ಟು ಅದರಿಂದ ಪೇಪರ್ ಗಣಪತಿ ಮತ್ತು ಪಿಒಪಿ ಗಣಪತಿಗಳನ್ನ ಬ್ಯಾನ್ ಮಾಡಬೇಕು ಅಂತ ನಾವು ಸರ್ಕಾರದ ಬಗ್ಗೆ ಸರ್ಕಾರದಲ್ಲಿ ಕೇಳ್ಕೊತ ಇದ್ದೀವಿ. ಈಗ ಕಡಿವಾಣ ಏನು ಹಾಕಿಲ್ಲ ಅದಕ್ಕೆ ಪಿಒಪಿ ಗಣಪತಿ? ನಾವು ಕಡಿವಾಣ ಹಾಕಿನ ಸರ್ ಸರ್ಕಾರದಲ್ಲಿ ಅವರೇ ಇದಕ್ಕೆಲ್ಲ ಕಡಿವಾಣ ನಾವು ಹೇಳಿದ್ರೆ ಮಾಡೋದು ನೀವು ಮಾಡಿರ್ತಾರೆ. ಅದಕ್ಕೆ ನಾವು ನಮಗೆ ಮಾಡೋಕ್ಕೆ ಅದು ಇದು ಗೊತ್ತಿಲ್ಲ, ಗೊತ್ತಾಗೋದಿಲ್ಲ.
ಅದಕ್ಕೆ ಅವರು ಪಿಓಪಿ ಮಾಡ್ಕೊಂಡು ಸರ್ಕಾರ ಪರಿಸರ ಹಾನಿ ಮಾಡ್ತಾ ಇದ್ದಾರೆ. ಎಷ್ಟು ಖರ್ಚು ಬರುತ್ತೆ ಒಂದು ಗಣಪತಿ ತಯಾರಕ್ಕೆ? ಸರ್ ಪಿಓಪಿ ಮಾಡೋಕೆ ಸುಮಾರು 4-5 ಸಾವಿರ ರೂಪಾಯಿ ಖರ್ಚು ಬರುತ್ತೆ. ಮಣ್ಣಿನಂತ ಅಷ್ಟು ಖರ್ಚು ಬರೋದಿಲ್ಲ. ಅಲ್ಲ ನೀವು ಎಷ್ಟು ದಿನದಲ್ಲಿ ರೆಡಿ ಮಾಡ್ತೀರಾ? ನಾವು ಒಂದು ಗಣಪತಿ ಮಾಡ್ಬೇಕಾದ್ರೆ ಒಂದು ವಾರ ಬೇಕಾಗುತ್ತೆ. ಒಂದು ವಾರದಿಂದ ಅದಕ್ಕೆ ಎಲ್ಲ ಮೂರ್ತಿ ಎಲ್ಲ ಕೈ ಕಾಲುಗಳೆಲ್ಲ ತಿದ್ಕೊಂಡ್ಬರ್ಬೇಕಾದ್ರೆ ಒಂದು ವಾರ ಮೇಲೆ ಬೇಕಾಗ್ತದೆ. ನೀವು ಎಷ್ಟು ದಿನದಿಂದ ರೆಡಿ ಮಾಡಕ್ಕೆ ಸ್ಟಾರ್ಟ್ ಮಾಡ್ತೀರಿ? ಸರ್ ನಾವು ಇದನ್ನ ಗೌರಿ ಗಣೇಶ ಶುರು ಮಾಡ್ಕೊಂಡು ಒಂದು 5 ತಿಂಗಳಿಂದ ಶುರು ಮಾಡ್ತೀವಿ. ಒಟ್ಟಾರೆ ಪರಿಸರ ಸ್ನೇಹಿ ಗಣಪನನ್ನ ಖರೀದಿಸಿ ಪೂಜಿಸಿದರೆ ಇಂತಹ ಪರಿಸರ ಸ್ನೇಹಿ ಗಣಪನನ್ನ ತಯಾರಿಸುವ ವಿತರಕರಿಗೂ ಸಹಾಯವಾಗುತ್ತದೆ ಎಂಬುದೇ ನಮ್ಮ ಆಶಯ. ಇಲ್ಲಿಗೆ ಈ ಡಿಜಿಟಲ್ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಸ್ಥಳೀಯ ಸುದ್ದಿಗಳಲ್ಲಿ ಸದಾ ಮುಂದೆ ಈ ಡಿಜಿಟಲ್ ವಾಹಿನಿ. ಸಮಸ್ತ ನಾಡಿನ ಜನತೆಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಇದೀಗ ವಾರ್ತೆಗಳ ವಿವರ. ತುಮಕೂರಿನ ಗುಬ್ಬಿ ವೀರಣ್ಣ ರಂಗಮಂದಿರದ ರಸ್ತೆಯ ಅಂಗಡಿಗಳನ್ನ ಪಾಲಿಕೆಯವರು ಎತ್ತಂಗಡಿ ಮಾಡಿದರೆ ವಿಷ ಸೇವಿಸುವ ಮೂಲಕ ಆತ್ಮಹತ್ಯೆ ಮಾಡಿಕೊಳ್ಳುವುದಾಗಿ ಫುಟ್ಪಾತ್ ವ್ಯಾಪಾರಿಗಳು ಎಚ್ಚರಿಕೆ ನೀಡಿದ್ದಾರೆ. ತುಮಕೂರಿನ ಗುಬ್ಬಿ ವೀರಣ್ಣ ರಂಗಮಂದಿರದ ರಸ್ತೆಯಲ್ಲಿರುವ ಫುಟ್ಪಾತ್ ಅಂಗಡಿಗಳನ್ನ ಪಾಲಿಕೆ ತೆರವುಗೊಳಿಸಲು ಮುಂದಾದರೆ ವಿಷ ಕುಡಿದು ಆತ್ಮಹತ್ಯೆ ಮಾಡಿಕೊಳ್ಳುವುದಾಗಿ ಅಂಗಡಿಗಳ ಮಾಲೀಕರು ಎಚ್ಚರಿಸಿದ್ದಾರೆ. ಹತ್ತಾರು ವರ್ಷಗಳಿಂದ ಫುಟ್ಪಾತ್ನ ಚರಂಡಿಗಳ ಮೇಲೆ ಸಣ್ಣ ಪುಟ್ಟ ಅಂಗಡಿಗಳನ್ನ ಇಟ್ಟುಕೊಂಡು ವ್ಯಾಪಾರ ವಹಿವಾಟು ನಡೆಸುತ್ತಿದ್ದು ಇದೀಗ ಪಾಲಿಕೆಯವರು ಎತ್ತಂಗಡಿ ಮಾಡಬೇಕೆಂದು ಹೇಳುತ್ತಿರುವುದರಿಂದ ಹೆಂಡತಿ ಮಕ್ಕಳನ್ನ ಸಾಕುವುದಾದರೂ ಹೇಗೆ ಎಂದು ಹೇಳುತ್ತಿದ್ದಾರೆ. ಇದರಿಂದಾಗಿ ನಾವು ಅಶಕ್ತರಾಗಿದ್ದು ಪಾಲಿಕೆಯವರು ಗೌರಿ ಗಣೇಶ ಹಬ್ಬದ ನಂತರ ತೆರವು ಮಾಡಲು ಹೇಳಿದ್ದು ಈಗ ನಮಗೆ ದಿಕ್ಕು ತೋಚದಂತಾಗಿದೆ. ಆದ್ದರಿಂದ ಪಾಲಿಕೆ ಆಯುಕ್ತರು ಪರ್ಯಾಯ ವ್ಯವಸ್ಥೆಯನ್ನ ಕಲ್ಪಿಸಿಕೊಡಬೇಕು, ಇಲ್ಲದಿದ್ದರೆ ವಿಷ ಕುಡಿದು ಆತ್ಮಹತ್ಯೆ ಮಾಡಿಕೊಳ್ಳುವುದು ಗ್ಯಾರಂಟಿ ಎಂದು ಹೇಳಿದ್ದಾರೆ. ಈಗಾಗಲೇ ಸಂಸದರು ಶಾಸಕರನ್ನ ಭೇಟಿ ಮಾಡಿ ಸಮಸ್ಯೆಯನ್ನ ತೋಡಿಕೊಂಡಿದ್ದು ಪರ್ಯಾಯ ವ್ಯವಸ್ಥೆಯನ್ನ ಕಲ್ಪಿಸುವ ಭರವಸೆಯನ್ನ ನೀಡಿದ್ದಾರೆ. ಈ ರಸ್ತೆಯಲ್ಲಿ 100ಕ್ಕೂ ಹೆಚ್ಚು ಬಟ್ಟೆ ಹಣ್ಣಿನ ವ್ಯಾಪಾರ ಸೇರಿದಂತೆ ವಿವಿಧ ವ್ಯಾಪಾರ ವಹಿವಾಟು ನಡೆಯುತ್ತಿದ್ದು ದಿಢೀರನೆ ಪಾಲಿಕೆಯವರು ಕ್ರಮ ಕೈಗೊಳ್ಳದೆ ಪರ್ಯಾಯ ವ್ಯವಸ್ಥೆಯನ್ನ ಕಲ್ಪಿಸಬೇಕೆಂದು ಕೋರಿದ್ದಾರೆ. ಮುನ್ಸಿಪಲ್ನವರೆಲ್ಲ ತಗೊಂಡ್ಬಿಟ್ರು ಅವತ್ತಿಂದ ಇಲ್ಲಿವರೆಗೂ ಫುಟ್ಪಾತಲ್ಲೇ ಇರೋದು. ಈ ಮಾರ್ಕೆಟ್ ಹೋದಾಗಲಿಂದ ನಮ್ಮ ಪರಿಸ್ಥಿತಿ ಹೇಳಂಗಿಲ್ಲ. ಫೈನಾನ್ಸ್ ತಗೊಂಡಿದ್ದೀವಿ, ಸಾಲ ಮಾಡಿದ್ದೀವಿ, ಅವ್ರಿಗೆ ಕಟ್ಟೋಣ ಇವ್ರಿಗೆ ಕಟ್ಟೋಣ, ಸಾಕಾಗ್ಬಿಟ್ಟಿದೆ. ಮಕ್ಕಳಿಗೆ ವಿದ್ಯಾಭ್ಯಾಸಕ್ಕೂ ತೊಂದರೆ ಆಗಿದೆ, ಅಣ್ಣವ್ರು ಹೇಳ್ದಂಗೆ ಎಲ್ಲದಕ್ಕೂ ತೊಂದರೆ. ಬಂದು ಈಗ ಮುನ್ಸಿಪಾಲ್ನವ್ರು ಎತ್ತು ಅಂದರೆ ಏಕಾಏಕಿ ನಾವು ಎಲ್ಲಿ ಹೋಗೋಣ ಹೇಳಬೇಕು, ಅವರೇ ಏನಮ್ಮ ಪರಿಹಾರ ಕೊಡಬೇಕು. ಈ ಥರ ಆದರೆ ಆಗಲ್ಲ. ಎಷ್ಟು ಜನ ಇದ್ದಾರೆ ಬಡ್ಡಿ ತರ ಎಲ್ಲರೂ ಯಾರು ಸಾಕೋರ್ಲಿಲ್ಲ ಇಲ್ಲಿ, ಎಲ್ಲ ಫುಟ್ಪಾತ್ ಮೇಲೆ ಇರೋದು, ಎಲ್ಲ ಕೂಲಿ ಮಾಡೋರೇ ಇರೋದು, ಯಾರೂ ಇಲ್ಲ. ಎಲ್ಲರದು ಒಂದೇ ಗೋಳು, ಎಲ್ಲೋಗಣ ಎಲ್ಲೋಗಣ ಎಲ್ಲೋಗಣ. ಇದು ಸರ್ಕಾರನೇ ಬರಬೇಕು, ಇಲ್ಲ ಇಲ್ಲ ಅಂದರೆ ಏನು ಮಾಡಬೇಕು ನಾವೇ ಇಲ್ಲ. ಇಲ್ಲಿ ಇಲ್ಲಿ ವಿಷ ಕುಡಿದು ನಾವೇ ಸಾಯಬೇಕು, ಆ ಥರ ಪರಿಸ್ಥಿತಿ ಇದೆ. ಹೆಚ್ಚು ಸಮಾಧಾನ ಹೆಸರು ಅವ್ರು ಇಲ್ಲಿ ಭಾಳ ತೊಂದರೆ ಆಗಿದೆ ನಮಗೆ. ನಾವು 10-12 ವರ್ಷದಿಂದ ಇಲ್ಲೇ ನಾವು ಜೀವನ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಅಂಗಡಿಗಳಿತ್ತು, ಅಂಗಡಿ ಕಿತ್ತಾಕ್ಬಿಟ್ರು. ಕಿತ್ತಾಗದ್ಮೇಲೆ ನಾವು ಫುಟ್ಪಾತ್ ಮೇಲೆ ಚರಂಡಿ ಮೇಲೆ ಚರಂಡಿ ಮಾಡಿಕೊಟ್ರು. ಆ ಚರಂಡಿ ಮೇಲೆ ನಾವು ವ್ಯವಹಾರ ಮಾಡ್ಕೊಂಡು ಹೋಗ್ತಾ ಇದ್ವಿ. ಯಾರಿಗೂ ನಾವು ತೊಂದರೆ ಕೊಡ್ತಾ ಇಲ್ಲ, ರೋಡಿಗೆ ನಾವು ಬರ್ತಾ ಇಲ್ಲ, ಫುಟ್ಪಾತ್ ಮೇಲೆ ಬರ್ತಾ ಇಲ್ಲ, ಫುಟ್ಪಾತ್ ಬಿಟ್ಟಿದ್ದ ಜೀವನ ಮಾಡ್ಕೊಂಡು ಹೋಗ್ತಾ ಇದ್ವಿ. ಆದರೆ ಇವಾಗ ಮುನ್ಸಿಪಲ್ ಅವ್ರು ಬಂದು ಎತ್ತು ಅಂತಂದರೆ ಹಬ್ಬ ಆದಮೇಲೆ ಟೈಮ್ ಕೊಟ್ಟವ್ರೆ ಎತ್ತು ಅಂತ. ನಮ್ಗೆ ಯಾರೂ ನಮಗೆ ಸಹಾಯ ಮಾಡೋರಿಲ್ಲ. ನಮಗೆ ಇವಾಗ ಎಮ್ ಎಲ್ ಎ ಅವರು ಹೇಳಿದ್ರು ಇವಾಗ ನಾವು ನಿಮ್ಗೆ ಇಲ್ಲಿ ಎತ್ತಬೇಕಾದ್ರೆ ಎಲ್ಲ ನಾವು ಒಂದು ವ್ಯವಸ್ಥೆ ಮಾಡಿ ಎತ್ತೀವಿ ಅಂತ. ಎಂ ಪಿ ಅವ್ರು ಸಹ ಹೇಳಿದ್ದಾರೆ ನಿಮ್ಗೆ ಇಲ್ಲಿ ಬಂದು ಹಬ್ಬ ಆದಮೇಲೆ ಎತ್ತಿ ಅಂತ. ನಾನು ಎಲ್ಲಿಗೆ ಹೋಗ್ಬೇಕು ಹೇಳಿ? ನಾವೆಲ್ಲೂ ಹೋಗಲ್ಲ, ಇಲ್ಲೇ ವಿಷ ಕೊಡ್ದು ಇಲ್ಲೇ ಸತ್ತೋಗ್ಬಿಡು. ನಮ್ಮ ಜೀವನ ನಾವು ಮಾಡೋಕ್ಕಾಗಲ್ಲ. ನಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಬೇಕು, ನಾವು ಸ್ಕೂಲ್ ಫೀಸ್ ಕಟ್ಟಬೇಕು, ನಾವೆಲ್ಲಿಂದ ಕಟ್ಟೋಣ? ನಾವೆಲ್ಲಿಂದ ಇದು ಮಾಡೋಣ? ಏನಾನ ಅಕಸ್ಮಾತು ನಮಗೆ ತೊಂದರೆ ಕೊಟ್ಟು ಇಲ್ಲ ಜೆ ಸಿ ಬಿ ತೊಗೊಂಬಂದು ಏನಾರು ಮಾಡಿದ್ರೆ ನಾವು ಇಲ್ಲೇ ವಿಷ ಕುಡ್ದು ಇಲ್ಲೇ ಸಾಯ್ತೀವಿ. ಅದು ತೀರ್ಮಾನ. ಗೌರಿ ಗಣೇಶ ಹಬ್ಬಗಳನ್ನು ಸಂಭ್ರಮ ಸಡಗರದಿಂದ ಆಚರಿಸಲಾಯಿತು. ಹಬ್ಬಗಳು ಎರಡು ದಿನ ಒಂದೇ ಬಂದಿದ್ದು ಇದರಿಂದಾಗಿ ಮನೆಗಳಲ್ಲಿ ಸಂಭ್ರಮ ಸಡಗರ ತುಂಬಿ ತುಳುಕುತ್ತಿದೆ. ಶ್ರಾವಣ ಮಾಸ ಬಂದರೆ ಸಾಲು ಸಾಲು ಹಬ್ಬಗಳು ಬರುತ್ತದೆ. ಇದರಲ್ಲಿ ವರಮಹಾಲಕ್ಷ್ಮಿ ಹಬ್ಬ, ಗೌರಿ ಗಣೇಶ ಹಬ್ಬವು ಪ್ರಮುಖ ಹಬ್ಬವಾಗಲಿದೆ. ಗೌರಿ ಹಬ್ಬವೆಂದರೆ ಮಹಿಳೆಯರಿಗೆ ಎಲ್ಲಿಲ್ಲದ ಸಂಭ್ರಮ ಸಡಗರ. ಮದುವೆಯಾದ ಹೆಣ್ಣು ಮಕ್ಕಳು ತವರು ಮನೆಯಿಂದ ಹಬ್ಬಕ್ಕೆ ಬರುವ ಬಾಗಿನಕ್ಕಾಗಿ ಎದುರು ನೋಡುವುದೇ ಒಂದು ಖುಷಿ. ಗೌರಿ ಹಬ್ಬದಲ್ಲಿ ಪ್ರತಿಯೊಬ್ಬರು ಬಾಗಿನ ಕೊಡುವುದು ಸಂಪ್ರದಾಯವಾಗಿದೆ. ಮಹಿಳೆಯರು ಮಕ್ಕಳು ಮನೆಗಳಲ್ಲಿ ಗೌರಿ ಗಣೇಶಗಳನ್ನ ಇಟ್ಟು ಶ್ರದ್ಧಾ ಭಕ್ತಿಯಿಂದ ಪೂಜೆ ಸಲ್ಲಿಸಿದರು.
ತುಮಕೂರಿನ 30ನೇ ವಾರ್ಡ್ಗೆ ಸೇರುವ ಗಾರೆ ನರಸಯ್ಯನ ಕಟೆಯಲ್ಲಿ ಭಾರೀ ಗಾತ್ರದ ಗಣೇಶ ಮೂರ್ತಿಗಳ ವಿಸರ್ಜನೆಗೆ ವ್ಯವಸ್ಥೆ ಮಾಡಲಾಗಿದೆ ಎಂದು ಪಾಲಿಕೆ ಸದಸ್ಯ ವಿಷ್ಣುರವರು ಹೇಳಿದ್ದಾರೆ. ತುಮಕೂರಿನ 30ನೇ ವಾರ್ಡ್ಗೆ ಸೇರುವ ಗಾರೆ ನರಸಯ್ಯನ ಕಟೆಯಲ್ಲಿ ಭಾರೀ ಗಾತ್ರದ ಗಣೇಶ ಮೂರ್ತಿಗಳನ್ನ ವಿಸರ್ಜಿಸುವ ಎಲ್ಲಾ ರೀತಿಯ ಸಿದ್ಧತೆಗಳನ್ನ ಮಾಡಲಾಗಿದೆ. ಈ ಭಾಗದ ಪಾಲಿಕೆ ಸದಸ್ಯ ವಿಷ್ಣುರವರು ವಿಶೇಷ ಆಸಕ್ತಿ ವಹಿಸಿ ಗಾರೆ ನರಸಯ್ಯನ ಕಟ್ಟೆಗೆ ನೀರು ತುಂಬಿಸಿ 4-5 ವಾರ್ಡ್ಗಳಲ್ಲಿ ಪ್ರತಿಷ್ಠಾಪಿಸುವ ಭಾರೀ ಗಾತ್ರದ ಗಣಪತಿಗಳನ್ನು ವಿಸರ್ಜಿಸಲು ಎಲ್ಲಾ ರೀತಿಯ ಅನುಕೂಲಗಳನ್ನು ಕಲ್ಪಿಸಿದ್ದಾರೆ. ಗಣೇಶ ವಿಸರ್ಜಿಸುವ ಸಂದರ್ಭದಲ್ಲಿ ಯಾವುದೇ ರೀತಿಯ ತೊಂದರೆ ಆಗದಂತೆ ಎಲ್ಲಾ ರೀತಿಯ ಮುನ್ನೆಚ್ಚರಿಕೆಗಳನ್ನು ಮಾಡಿರುವುದಾಗಿ ಪಾಲಿಕೆ ಸದಸ್ಯ ವಿಷ್ಣುರವರು ಹೇಳಿದ್ದಾರೆ. ಗಣೇಶ ವಿಸರ್ಜಿಸುವ ಸ್ಥಳದಲ್ಲೇ ವಿದ್ಯುತ್ ದೀಪದ ವ್ಯವಸ್ಥೆಯ ಜೊತೆಗೆ 2 ಪೊಲೀಸರು ಮತ್ತು ಪೌರ ಕಾರ್ಮಿಕರನ್ನ ನಿಯೋಜಿಸಲಾಗುವುದು ಎಂದರು. ಗಾರೆ ನರಸಯ್ಯನ ಕಟ್ಟೆ ಆಳ ಕಡಿಮೆ ಇರುವ ಜಾಗದಲ್ಲೇ ಗಣೇಶ ವಿಸರ್ಜನೆಗೆ ವ್ಯವಸ್ಥೆ ಮಾಡಲಾಗಿದೆ ಎಂದರು. ಮನೆ ಮನೆಗಳಲ್ಲಿ ಇಡುವ ಗಣಪತಿಗಳನ್ನ ವಿಸರ್ಜಿಸಲು ನಳಂದ ಕಾನ್ವೆಂಟ್ ಶಾಲೆ ಮುಂಭಾಗದ ಉದ್ಯಾನವನದಲ್ಲಿ ಚಿಕ್ಕ ತೊಟ್ಟಿಯನ್ನ ನಿರ್ಮಿಸಿದ್ದು ಅದಕ್ಕೆ ನೀರು ತುಂಬಿಸಲಾಗಿದೆ ಎಂದರು. ಈ ಭಾಗದ ನಾಗರಿಕರು ಗಣಪತಿ ವಿಸರ್ಜನೆಗೆ ಚಿಕ್ಕ ತೊಟ್ಟಿಯನ್ನ ಉಪಯೋಗಿಸಿಕೊಳ್ಳಲು ಮನವಿ ಮಾಡಿದ್ದಾರೆ. ಏನಿವತ್ತು ನಾವು 30ನೇ ವಾರ್ಡಲ್ಲಿ ಗಾರೆ ನರಸಯ್ಯನ ಕಟ್ಟೆ, ಆ ಕಟ್ಟೆ ಒಳಗೆ ಗಣಪತಿ ವಿಸರ್ಜನೆ ಮಾಡಲಿಕ್ಕೆ ಒಂದು ಜಾಗ ಮಾಡಿದ್ದೀವಿ. ಸುಮಾರು ಒಂದು 60 ಅಗಲ ಇದೆ, ಒಂದು 30 ಉದ್ದ ಇದೆ. ಏನಪ್ಪ ಅಂದರೆ ಇದು ಡ್ರೈನೇಜು, ಅಂದರೆ ಇಲ್ಲಿ 2 ಹಂತದಲ್ಲಿ ಬರುತ್ತೆ. ಒಂದು ಕಡೆ ಡ್ರೈನೇಜ್ ನೀರು ಬರುತ್ತೆ, ಆದರೆ ಆ ನೀರಿಂದ ನಾವು ತೊಗೊಂಡಿಲ್ಲ. ಈ ರಿಂಗ್ ರೋಡಿಂದ ಏನು ಮಳೆ ನೀರು ಬರುತ್ತೆ, ಮಳೆ ನೀರು ಶೇಖರಣೆ ಆಗಿರೋಂಥದ್ದನ್ನ ಈ ಭಾಗದ ಸುಮಾರು ಒಂದು 5 ವಾರ್ಡು ಅಂದರೆ ವಾರ್ಡ್ ಗಣಪತಿನ ಇಲ್ಲಿ ವಿಸರ್ಜನೆ ಮಾಡೋಕ್ಕೆ ನಾವು ಮಹಾನಗರ ಪಾಲಿಕೆಯಿಂದ ಇಲ್ಲಿ ಅನುವು ಮಾಡ್ಕೊಂಡಿದ್ದೀವಿ. ಇಲ್ಲಿ ಸೇಫ್ಟಿ ಪರ್ಪಸ್ ಆಗಿ ನಾವು ಒಂದು ಬ್ಯಾರಿಕೇಡ್ ಕೂಡ ಮಾಡಿದ್ದೀವಿ. ಯಾರು ಆ ಕಡೆ ಅಪಾಯ ಸ್ಥಳ ಇರೋದ್ರಿಂದ ಅಪಾಯ ಸ್ಥಳ ಅಂತೇಳಿ ಬೋರ್ಡು ಕೂಡ ಹಾಕಿದ್ದೀವಿ. ಮಹಾನಗರ ಪಾಲಿಕೆ ವತಿಯಿಂದ ಈ ನಮ್ಮ ಏನು ಪೂಜ್ಯ ಮಹಾಪೌರರು ಮತ್ತು ನಮ್ಮ ಆಯುಕ್ತರು, ನಮ್ಮ ಸ್ಥಾಯಿ ಸಮಿತಿ ಅಧ್ಯಕ್ಷ ನಾಯಜಣ್ಣನವರ ಇವರೆಲ್ಲ ಮಾರ್ಗದರ್ಶನದಲ್ಲಿ ಇವತ್ತು ನಮ್ಮ ಗಾರೆ ನರಸಯ್ಯನ ಕಟ್ಟೆಯಲ್ಲಿ ಇಲ್ಲಿ ನಾವು ಗಣಪತಿ ವಿಸರ್ಜನೆ ಮಾಡೋ ಜಾಗ ಕೂಡ ಮಾಡ್ಕೊಂಡಿದ್ದೀವಿ. ತುಮಕೂರಿನ ವಿದ್ಯಾನಗರದ ವಾಟರ್ ವರ್ಕ್ಸ್ನಲ್ಲಿ ಗಣೇಶ ಮೂರ್ತಿಗಳ ವಿಸರ್ಜನೆಗೆ ಸಂಪೂರ್ಣ ನಿಷೇಧಿಸಲಾಗಿದೆ ಎಂದು ಪಾಲಿಕೆ ಆಯುಕ್ತರು ಆದೇಶ ಹೊರಡಿಸಿದ್ದಾರೆ. ತುಮಕೂರಿನ ವಿದ್ಯಾನಗರದಲ್ಲಿರುವ ವಾಟರ್ ವರ್ಕ್ಸ್ ಅನ್ನು ಕುಡಿಯುವ ನೀರಿನ ಉದ್ದೇಶಕ್ಕಾಗಿ ಬಳಸುತ್ತಿರುವ ಹಿನ್ನೆಲೆಯಲ್ಲಿ ಈ ಬಾರಿ ಗಣೇಶ ಮೂರ್ತಿಗಳ ವಿಸರ್ಜನೆಯನ್ನು ಸಂಪೂರ್ಣವಾಗಿ ನಿಷೇಧಿಸಿರುವುದರಿಂದ ಗಣೇಶ ಮೂರ್ತಿಗಳ ವಿಸರ್ಜನೆಗೆ ಸೂಕ್ತ ಸ್ಥಳಗಳ ಪರಿಶೀಲನೆಯನ್ನು ಅಧಿಕಾರಿಗಳು ನಡೆಸುತ್ತಿದ್ದಾರೆ. ನೀರಿನ ಸಮಸ್ಯೆ ಉಂಟಾಗಿರುವ ಹಿನ್ನೆಲೆಯಲ್ಲಿ ಭಾರೀ ಗಾತ್ರದ ಗಣೇಶ ಮೂರ್ತಿಗಳನ್ನು ವಿಸರ್ಜಿಸಲು ಗುಂಡಿಗಳನ್ನು ತೋಡಲಾಗುತ್ತಿದೆಯಾದರೂ ಆ ಗುಂಡಿಯಲ್ಲಿ 1-2 ಗಣೇಶ ಮೂರ್ತಿಗಳನ್ನು ವಿಸರ್ಜಿಸಬಹುದಾಗಿದೆ. ಬೆಳಗುಂಬ ರಸ್ತೆಯಲ್ಲಿರುವ ಜ್ಯೋತಿಪುರ ಹಳೆ ಪಂಪ್ ಹೌಸ್ ಬಳಿ ಗಣೇಶ ಮೂರ್ತಿಗಳನ್ನು ವಿಸರ್ಜಿಸಲು ಗುಂಡಿಯನ್ನು ತೋಡಲಾಗಿದೆ. ಗಣೇಶ ಮೂರ್ತಿಗಳ ವಿಸರ್ಜನೆಗೆ ಈ ಜಾಗ ಸೂಕ್ತವಲ್ಲ ಎಂದು ಪೊಲೀಸರು ವರದಿ ನೀಡಿದ್ದಾರೆ ಎಂದು ಹೇಳಲಾಗುತ್ತಿದೆ. ಪರಿಸರ ಸ್ನೇಹಿ ಗಣಪತಿ ವಿಗ್ರಹಗಳನ್ನು ಪೂಜಿಸುವಂತೆ ಅಧಿಕಾರಿಗಳು ಮನವಿ ಮಾಡಿದ್ದಾರೆ. ಪಿಒಪಿ ಗಣಪತಿ ವಿಗ್ರಹಗಳು ನೀರಿನಲ್ಲಿ ಕರಗುವುದಿಲ್ಲ. ವಿಗ್ರಹಕ್ಕೆ ಹಚ್ಚುವ ಬಣ್ಣ ವಿಷಕಾರಿ ರಾಸಾಯನಿಕ ಲೋಹ ಲೇಪದಿಂದ ಕೂಡಿರುತ್ತದೆ. ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಗಣಪತಿಯನ್ನು ನೈಸರ್ಗಿಕ ಬಾವಿ ಕೆರೆಕಟ್ಟೆಗಳಲ್ಲಿ ವಿಸರ್ಜನೆ ಮಾಡಿದರೆ ನೀರಿನ ಮಾಲಿನ್ಯಕ್ಕೆ ಜೀವಿಗಳ ಬದುಕಿಗೆ ವಿಘ್ನವಾಗುತ್ತದೆ. ಸಂಜೆ 4 ರಾತ್ರಿ 10 ಗಂಟೆವರೆಗೆ ಗಣೇಶ ಹಬ್ಬದ ದಿನದಂದು ನಗರದ ವಿವಿಧ ಸ್ಥಳಗಳಲ್ಲಿ ಗಣೇಶ ವಿಸರ್ಜನೆ ಮಾಡುವುದಕ್ಕೆ ಪಾಲಿಕೆಯ ವಿಶೇಷ ವ್ಯವಸ್ಥೆ ಮಾಡಿದೆ. ಸಂಚಾರಿ ವಿಸರ್ಜನಾ ವಾಹನ ವ್ಯವಸ್ಥೆಯನ್ನು ಪಾಲಿಕೆಯು ಮಾಡಿದ್ದು ಬಟವಾಡಿ ಆಂಜನೇಯ ಸ್ವಾಮಿ ದೇವಸ್ಥಾನ, ಶೆಟ್ಟಿಹಳ್ಳಿ ಗೇಟ್ನ ರಾಘವೇಂದ್ರ ಸ್ವಾಮಿ ಮಠ ಬಳಿ, ಕೋಟೆ ಆಂಜನೇಯ ಸ್ವಾಮಿ ದೇವಸ್ಥಾನ ಬಳಿ, ಅಗ್ರಹಾರದ ಶಿಶು ವಿಹಾರದ ಬಳಿ ಸಂಚಾರಿ ವಿಸರ್ಜನಾ ವಾಹನದಲ್ಲಿ ಮಾಡಬಹುದಾಗಿದೆ ಎಂದು ಅಧಿಕಾರಿಗಳು ಹೇಳಿದ್ದಾರೆ. ನಾವು 10 ವರ್ಷದಿಂದ ಪ್ರತಿ ವರ್ಷ ಗಣೇಶ ಮಾರ್ಕೊಂಡು ಬರ್ತಾ ಇದ್ದೀವಿ ತುಮಕೂರಲ್ಲಿ. ಏನಂದರೆ ಈ ವರ್ಷ ಒಂದು ಸ್ವಲ್ಪ ಡಿಮ್ಯಾಂಡ್ ಕಮ್ಮಿ ಆಗಿದೆ. ಯಾಕಂದರೆ POP ಅವು ಗಣೇಶ ಮಾಡಬೇಡ ಅಂತ ಗೌರ್ಮೆಂಟಿಂದ ಎಲ್ಲ ಹೇಳ್ತಿದ್ದಾರೆ. ಈಗ ಈ ವರ್ಷ ಮಲಿನ ಗಣೇಶಕ್ಕೆ ಬೆಲೆನೇ ಇಲ್ಲದಂಗೆ ಮಾಡಿಬಿಟ್ಟಿದ್ದಾರೆ. ಏನಕ್ಕೆ ಅಂದರೆ ಈ POPಯಿಂದ ಈ ಕೆರೆ ಈ ಕಟ್ಟೆಗಳಿಗೆ ತಾಂಡಾಗಿ ಹುಡುಗರು ಆಡೋ ಹುಡುಗರು ಬಿಟ್ಬಿಡ್ತಾರೆ. ಹಂಗಾಗಿ POP ವಸ್ತುಗಳು ನಾವು ಯೂಸ್ ಮಾಡ್ತಿಲ್ಲ. ನಮ್ಮವೇನಿದ್ರು ಪೇಪರ್ ನಾವು ಅಷ್ಟೇ ಪೇಪರ್ ನಾವು ಏನಾದರೆ ನೀರಾಡಿಕ್ಕೆ ಹಾಕ್ತಿದಂಗೆ ಬೀಳುತ್ತೆ. ಮದಿ ಇದು ನಾವಿರೋ ತುಮಕೂರಲ್ಲೇ, ಇದು ಮಡಿಕೇರಿಯಿಂದ ರೈಲ್ ಮಾಡಿಸ್ಕೊಂಡು ತೊಗೊಂಬರ್ತೀವಿ. ನಾವು ಒಂದು 120 18,000 ರೂಪಾಯಿವರೆಗೂ ಇದೆ. ಇದೀಗ ಸ್ಮಾಲ್ ಬ್ರೇಕ್, ಬ್ರೇಕ್ನ ನಂತರ ವಾರ್ತಾ ಪ್ರಸಾರ ಮುಂದುವರಿಯುತ್ತೆ.